ನಾವೊಬ್ಬಕ್ಕೆ ಹ್ಯಾಂಡಿಕ್ಯಾಪ್ ಅದೀನಿ, ನನ್ನ ಮನೆಯಲ್ಲ ಹನ್ನೆರಡು ಜನ, ಹನ್ನೆರಡು ಜನಕ್ಕೆ ಭಿಕ್ಷೆ ಬಿಡಾಕಂದ್ರೆ ಬಿಡಾಕತ್ತಿಲ್ಲ ರೀ ಬಿಜಾಪುರದಾಗ, ಗೊತ್ತೈತ್ರಿ. ಹೋದ್ರೆ ಪೈಲೆ ಲಾಠಿ ಚಾರ್ಜ್ ಮಾಡಾಕತ್ತಾರ, ಎಲ್ಲಿ ಪಬ್ಲಿಕ್ ತಿರ್ಗಾಡಕ್ಕೂ ಕೊಡಾಕತ್ತಿಲ್ಲ. ನಮ್ಮ ಮನೇಲಿ ಜೀವನ ತೆಗೆದ್ರೆ ತುಂಬಾ ಕಷ್ಟ ಐತ್ರಿ ನಮಗೆ, ನೀರು ಕುಡಿದು ಜೀವನ ಮಾಡಬೇಕು ಅಂದು, ಇಲ್ಲಾಂದ್ರೆ ಉಪವಾಸ ಇರಬೇಕು ಅಂದು. ಇದು ಕುಷ್ಠರೋಗದಿಂದ ಬಳಲಿ ಬೆಂಡಾಗಿರುವ ತಾಯಿಯೊಬ್ಬರ ನೋವಿನ ನುಡಿ. ಕೊರೋನಾ ಇವರನ್ನೆಲ್ಲ ಕಷ್ಟಗಳ ಕೂಪಕ್ಕೆ ದೂಡಿದೆ, ಕೈಯಲ್ಲಿ ಬಿಡಿಗಾಸಿಲ್ಲ, ಹಸಿವು ರಕ್ಕಸನಂತೆ ಕಾಡುತ್ತಿದೆ, ಸಹಾಯಕ್ಕೆ ಯಾರೂ ಬರುತ್ತಿಲ್ಲ. ಇದರಿಂದ ಇವರಿಗೆಲ್ಲ ದಿಕ್ಕೇ ತೋಚದಂತಾಗಿದೆ. ಮೊದಲೇ ಭೀಕರ ರೋಗ, ಬಡತನ, ಹಸಿವಿನಿಂದ ಕಂಗಾಲಾಗಿರುವ ಇವರಿಗೆ ಲಾಕ್ಡೌನ್ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಬಿಜಾಪುರದಿಂದ 8 ಕಿಲೋಮೀಟರ್ ದೂರದ ಉಕ್ಕಲಿ ರಸ್ತೆಯ ವಾರ್ಡ್ ನಂಬರ್ 17 ಕುಷ್ಠರೋಗಿಗಳ ಗಾಂಧಿ ಕಾಲೋನಿಯಲ್ಲಿ ಬದುಕುತ್ತಿರುವ 1400 ಹೆಚ್ಚು ಮಂದಿಯ ಬಾಳು ಗೋಳಾಗಿದೆ. ನಾವೊಬ್ಬಕ್ಕೆ ಹ್ಯಾಂಡಿಕ್ಯಾಪ್ ಅದೀನಿ, ನನ್ನ ಮನೆಯಲ್ಲ ಹನ್ನೆರಡು ಜನ, ಹನ್ನೆರಡು ಜನಕ್ಕೆ ಭಿಕ್ಷೆ ಬಿಡಾಕಂದ್ರೆ ಬಿಡಾಕತ್ತಿಲ್ಲ ರೀ ಬಿಜಾಪುರದಾಗ, ಗೊತ್ತೈತ್ರಿ. ಹೋದ್ರೆ ಪೈಲೆ ಲಾಠಿ ಚಾರ್ಜ್ ಮಾಡಾಕತ್ತಾರ, ಎಲ್ಲಿ ಪಬ್ಲಿಕ್ ತಿರ್ಗಾಡಕ್ಕೂ ಕೊಡಾಕತ್ತಿಲ್ಲ. ನಮ್ಮ ಮನೇಲಿ ಜೀವನ ತೆಗೆದ್ರೆ ತುಂಬಾ ಕಷ್ಟ ಐತ್ರಿ ನಮಗೆ, ನೀರು ಕುಡಿದು ಜೀವನ ಮಾಡಬೇಕು ಅಂದು, ಇಲ್ಲಾಂದ್ರೆ ಉಪವಾಸ ಇರಬೇಕು ಅಂದು. ಕುಷ್ಠರೋಗದಿಂದ ಅಂಗವಿಕಲರಾಗಿರುವ ಇವರಿಗೆ ಕಷ್ಟದ ಕೆಲಸ ಮಾಡಲು ಸಾಧ್ಯವಾಗಲ್ಲ. ಅಲ್ಲದೆ ಈ ರೋಗದ ಬಗ್ಗೆ ಅನೇಕರಿಗೆ ತಪ್ಪು ಕಲ್ಪನೆಗಳು ಇರೋದ್ರಿಂದ ಇವರಿಗೆ ಯಾರೂ ಕೆಲಸವನ್ನೂ ಕೊಡೋದಿಲ್ಲ. ಹಾಗಾಗಿ ಇವರು ಭಿಕ್ಷಾಟನೆಯನ್ನೇ ನಂಬಿ ಬದುಕ ಬಂಡಿ ಸಾಗಿಸುತ್ತಿದ್ರು. ಲಾಕ್ಡೌನ್ನಿಂದ ಭಿಕ್ಷಾಟನೆಯೂ ಸಾಧ್ಯವಾಗುತ್ತಿಲ್ಲ. ಸರ್ಕಾರ ಕೊಡೋ 500 ತಿಂಗಳ ಪಿಂಚಣಿಯೂ ಕೈ ಸೇರಿಲ್ವಂತೆ. ಸರ್, ನಮ್ಗೆ ಪೆನ್ಷನ್ ಪಗಾರ ಬರೋದು ಸರ್ 1400 ರೀ, ಅಂದ್ರೆ ತಿಂಗಳ ಬರಂಗಿಲ್ಲ ರೀ. ಯಾಕಂದ್ರೆ ನಮಗೆ ಬರೋದು 2-3 ಬರ್ತೈತ್ರಿ. ಲಾಕ್ಡೌನ್ ಹಿಡಿದು 6 ಹೋದ ವರ್ಷ 6 ತನಕ ಪೆನ್ಷನ್ ಬಂದಿಲ್ಲ ರೀ ನಮ್ಗೆ. 6 ಆದ್ಮೇಲೆ ಅದು ಬರ್ಬೇಕಿಲ್ಲ ರೀ, ನಿಂತಿದ್ದ ಪೆನ್ಷನ್ ಬಂದೇ ಇಲ್ಲ. ಯಾಕಂದ್ರೆ ಚಲ್ತಿ ಪೆನ್ಷನ್ ಹಾಕಿದ್ರೆ ನಮ್ಗೆ 6 ಪೆನ್ಷನ್ ಯಾರು ತಿಂದ್ರು? ಇನ್ನು ರೇಷನ್ನ 5 ಅಕ್ಕಿಯಿಂದ ಇಡೀ ಕುಟುಂಬವನ್ನ ಸಾಕಲು ಸಾಧ್ಯವಾಗ್ತಿಲ್ಲ. ರಾಷನ್ ಕೊಡಿದ್ರಿ ಮೇಡಮ್, ಈ ಫಸ್ಟಿಗೆ ನಮ್ಗೆ ಒಂದು ಕಾರ್ಡ್ ಮೇಲೆ ಅಂಥದ್ದೇ ಕಾರ್ಡ್ ಇತ್ತು ನಮ್ದು, ಅದು ಕಾರ್ಡ್ ಬಿಪಿಎಲ್ ಮಾಡಿಬಿಟ್ಟಾರ್ರಿ. 5 ಅಕ್ಕಿ ಕೊಡ್ತಾರೆ ಒಂದು ಕಾರ್ಡ್ ಮೇಲೆ, ಒಬ್ಬ ಮನುಷ್ಯಾಗ 5 ಕೊಡ್ತಾನೆ ಅನ್ಬೇಕು. 5 ಅಂದ್ಮೇಲೆ ಜೀವನ ಹೆಂಗೆ ತೆಗಿತಾನ ಅಂತ ಅರ್ಥ ಮಾಡ್ಕೋಬೇಕಿಲ್ಲ ನಾವು ಕೊಡವರೆ. ಅದು ರಾಷನ್ ಕಾರ್ಡ್ ಮೇಲೆ ಬರೆಯವರೇ ಮಾಡ್ಕೋಬೇಕು ಅರ್ಥ. ಅಂಥದ್ದೇ ಕಾರ್ಡ್ ಇದ್ದು ಬಿಪಿಎಲ್ ಮಾಡಿಟ್ಟಾನ, ಬಿಪಿಎಲ್ ಕಾರ್ಡ್ ಇದ್ರೆ ಮನೆ ಮುಂದೆ ಗಾಡಿ ಇರಬಾರ್ದು, ಮನ್ಯಾಗ ಗ್ಯಾಸ್ ಇರಬಾರ್ದು. ನಮ್ಮ ಕಟ್ಗೆ ತಂದು ಉರುವಾಗ ಬರ್ತೈತೇನು, ನಮ್ಗೇನು ಕಟ್ಗೆ ಮಾಡ್ಕೋಬೇಕು ಬರ್ತೈತಿ. ಅಲ್ಲಿ ಮುಂದೆ ಹೋಗಿ ತರಕ್ ಬರ್ತವೆ, ಕೈ ಇಲ್ಲ ಏನಿಲ್ಲ. ಒಂದು 3 ಅಂದ್ರೆ ನಾವು ಕೈಯೆಲ್ಲ ತಂಡಿ ಉರಿ ಬಾತಂದ್ರೆ ನಾವು ನಾಳೆ ಹೇಳಕ್ಕೆ ಬರಂಗಿಲ್ಲ, ಯಾರು ಒಂಚೂರು ನೀರನ್ನ ತಂದು ಹಾಕಂಗಿಲ್ಲ. ನಮ್ಮನ್ನು ನಾವು ತಂದು ತಿನ್ನೋದು ಕಷ್ಟ ಐತಿ. ಸರ್ಕಾರ 100 ಲಾಕ್ಡೌನ್ ಪ್ಯಾಕೇಜ್ ಅನ್ನೇನು ಘೋಷಿಸುತ್ತೆ, ಆದ್ರೆ ನಮ್ಮಂಥ ನಿರ್ಗತಿಕರನ್ನ ಮರೆತೇ ಬಿಡುತ್ತೆ. ಕನಿಷ್ಠ ಪಕ್ಷ ನಮಗೆ ತಿಂಗಳಿಗಾಗುವಷ್ಟು ಆಹಾರ ಕಿಟ್ ತರಕಾರಿ ಕೊಟ್ರೆ ಹಸಿವಿನಿಂದ ಸಾಯೋದಾದ್ರೂ ತಪ್ಪುತ್ತೆ ಅಂತಾರೆ ಇವರು. ದಿನ ಒಂದು ನ್ಯೂಸ್ನಾಗ ಬಿಡ್ತಾನೆ, ನಾ 8 ಬಿಟ್ಟಿನಿ, 8 ಬಿಟ್ಟಿನಿ. ಯಾರು ತಿನ್ನಾಕತ್ತಾರೆ ಯಾರಿಗೆ ಗೊತ್ತದ? ಆ ಕೋಟಿನೂ ಗೊತ್ತಿಲ್ಲ, ಆ ಕರ್ಡ್ನೂ ಗೊತ್ತಿಲ್ಲ. ನಾವು ಮರ್ಗೋದು ಇಲ್ಲೇ ಬಡವರು, ನಾವು ಬಡವರು ಬಡವರಾಗಿ ಓದಿವ್ರಿ, ಅವ್ರು ದೊಳವ್ರು ದೊಳರಾಗ್ಯಾರ, ಅಮೀರ್ ಅಮೀರಾಗಿಬಿಟ್ರ. ನಾವು ಯಾವಾಗೂ ಬಡವ್ರು ಬಡವರೇ ಆಗಿಬಿಟ್ಟು ನಮ್ಮ ಹೆಸರ ಮೇಲೆ ಎಷ್ಟೋ ಮಂದಿ ಏನೇನು ಗಳಿಸ್ಕೊಂಡ್ರೆ ಅದು ನಮಗೆ ತಂಬಂದು ತಲುಪಿಲ್ಲದು, ತಲುಪಂಗಿಲ್ರಿ, ತಲುಪೋದೇ ಇಲ್ಲ. ಯಾಕಂದ್ರೆ ಅವ್ರು ನಮ್ಮ ಹೆಸರು ತಿನ್ನೋರು ತಿಂತೇ ತಿಂತಾರ, ದೊಡ್ಡವರಾಗೋರು ಆಗಿ ಆಗ್ಯಾರ. ಈ ಕಾಲೋನಿ ಮಂದಿಯ ಹಸಿವಿನ ಯಾತನೆಯನ್ನ ನೋಡಲಾಗದೆ ಶ್ರೀ ಸಾಯಿ ಸೇವಾ ಸಂಸ್ಥೆ ಕೆಲವೊಂದು ದಿನ ಬಂದು ಗಂಜಿ ಅನ್ನ ವಿತರಿಸುತ್ತೆ. ಇವರನ್ನ ಬಿಟ್ರೆ ಬೇರೆ ಯಾರೊಬ್ಬರೂ ಇತ್ತ ತಲೆಯೂ ಹಾಕಿಲ್ವಂತೆ, ಯಾರೂ ಕೂಡ ಇವರ ಸಹಾಯಕ್ಕೆ ಮುಂದಾಗಿಲ್ವಂತೆ. ಬಾರ್ ಬಾರ್ ಮತ್ತೆ ಯಾರು ಬರಂಗಿಲ್ರಿ ಅಮ್ಮ, ಈಗ ಆ ಸಲನೂ ಕರ್ಣ ಬಿತ್ತರಿ, ಈ ಸಲನು ಬಿತ್ತರಿ ಅಮ್ಮ. ಹಿಂಗಾಗಿ ಯಾಕಂದ್ರೆ ನಮ್ಗೆ ಹೊರಗೆ ಬರಂಗಿಲ್ರಿ ಅಮ್ಮ. ಈಗ ನಮ್ಗೆ ಹೊರಗೆ ಹೋದ್ರೆ ಯಾಕೆ ಹೋಗ್ತೀವಿ, ಎಲ್ಲಿಗೆ ಹೋಗಿ ಕೇತ್ ಕೇಳ್ತಾರೆ. ಈಗ ದವಾಖಾನಿಗೆ ಹೋದ್ರೆ ದವಾಖಾನಿಗೆ ಹೋಗ್ಬೇಕಂತ ಕೇಳ್ತೀರಿ, ಹಾಲಿಗೆ ಹೋಗ್ಬೇಕಾದ್ರೆ ಹಾಲು ಬಿತ್ತೀರಿ, ಲಘು ಬಾ ಅಂತ ಹೇಳ್ತಾರ್ರಿ. ಈ ದವಾಖಾನಿಗೆ ಹೋದ್ರೆ ಕೆಚ್ಚು ಕಡಿಮೆ ಮಾಡ್ತಾರೆ ಅಮ್ಮ, ಹಿಂಗಾಗ್ರಿ. ಲಾಕ್ಡೌನ್ನಿಂದಾಗಿ ಇವರಿಗೆ ಸರಿಯಾದ ಚಿಕಿತ್ಸೆಯೂ ಸಿಗುತ್ತಿಲ್ಲ. ಆಸ್ಪತ್ರೆಗೆ ಹೋಗಲು ಬಸ್ ವ್ಯವಸ್ಥೆ ಇಲ್ಲದ ಕಾರಣ ಕೆಲವರಲ್ಲಿ ರೋಗವೂ ಉಲ್ಬಣಗೊಳ್ಳುತ್ತಿದೆ. ಊಟದ ಏನ್ರಿ ವ್ಯವಸ್ಥೆ ರೀ? ಏನು ಇಲ್ಲ ರೀ. ಯಾರು ಯಾರು ಏನ್ರಿ ಕೊಟ್ಟು ಕಳ್ಸ್ಯಾರೇನ್ರಿ? ಏನು ಇಲ್ಲ ರೀ, ಕೊಟ್ಟು ಏನೂ ಇಲ್ಲ ರೀ. ಕೆಲಸ ಅಂತ ನೀವು ಹೊರಗೆ ಹೋಗಂಗಿಲ್ಲ ಇಲ್ರಿ. ನಿಮ್ಮ ಲಾಕ್ಡೌನ್ ನಿಮ್ಮ ಪೆನ್ಷನ್ ಅದು ರೀ? ಆ ಬರ್ತೀವಿ. ಎಷ್ಟು ಕೊಡ್ತಾರೆ ರೀ? 500 ಕೊಡ್ತಾರೆ. 500 ಕೊಡ್ತಾವೆ. 500 500 ಏನಾಗುದೈತಿ? ಇವರು ಇಷ್ಟೊಂದು ಸಮಸ್ಯೆಯನ್ನ ಎದುರಿಸುತ್ತಿದ್ರು, ಸ್ಥಳೀಯ ಜಿಲ್ಲಾಡಳಿತಕ್ಕೆ ಕಣ್ಣೇ ಕಾಣಿಸುತ್ತಿಲ್ಲ. ಬಡವರ ಹಸಿವಿನ ನೋವು ಅರ್ಥವೇ ಆಗುತ್ತಿಲ್ಲ ಇವರಿಗೆ. ಸರ್ಕಾರದಿಂದ ಏನ್ರಿ ಸಹಾಯ? ಸರ್ಕಾರವಂತೂ ಇವರ ಪಾಲಿಗೆ ಸತ್ತೇ ಹೋಗಿದೆ.
ಸಂಘ ಸಂಸ್ಥೆಗಳು, ದಾನಿಗಳು ಇವರ ನೋವಿಗೆ ಸ್ಪಂದಿಸಬೇಕಾಗಿದೆ. ಇವರ ಹಸಿವಿನ ಬೇಗೆಯನ್ನ ನೀಗಿಸಲು ಸಹೃದಯಗಳು ಕೈಜೋಡಿಸಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ವಿಜಯ ಟೈಮ್ಸ್.